ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯಾಕಿದು ಸ್ವಾಗತ ಹೇಳೋಕ್ಕೆ ಮುಂಚೆ ಗುರುಮಂತ್ರ ಹೇಳಿದ್ರು ಅಂತ ಹೇಳಿದ್ರೆ ಇವತ್ತಿನ ಬೆಳ್ಳಿ ಸಾಕ್ಷಿಗೆ ಸಾಕ್ಷಿಯಾಗಕ್ಕೆ ಬಂದಿರೋರು ನನ್ನ ಗುರು ಸಮನರಾದ ಭಾರ್ಗವರವರು ನಾವು ಬಂದ ಹೊಸದರಲ್ಲಿ ನಮ್ಮ ಧ್ವನಿಯನ್ನೇ ಬಳಸ್ತಿದ್ದಿದ್ದು ಬಹಳ ವಿರಳ ಅದಕ್ಕೆ ನಾನಾ ಕಾರಣಗಳಿರಬಹುದು ಒಂದು ಆ ಪಾತ್ರ ಮಾಡಿದ ಕಲಾವಿದೆಗೆ ಬ್ಯುಸಿ ಇರ್ಬೋದು ಆಕೆಗೆ ಡೇಟ್ಸು ಹೊಂದಾಣಿಕೆ ಆಗದೆ ಇರಬಹುದು ಇನ್ನೊಂದು ಏನು ಅಂತಂದರೆ ಆ ಭಾಷೆ ತೊಂದರೆ ಇರಬಹುದು ನನಗಂತೂ ಈ ಮಹಾಪ್ರಾಣ ಅಲ್ಪ ಬಾ ತೊಂದರೆಗಳು ಬಹಳ ಇದ್ವು ಆ ಟೈಮಲ್ಲಿ ನನಗೆ ನನ್ನ ಧ್ವನಿಯನ್ನೇ ಬಳಸೋದಕ್ಕೆ ಮೊಟ್ಟ ಮೊದಲು ಪ್ರಯತ್ನಪಟ್ಟವರು ಕೆ ಬಾಲ್ಚಂದರ್ ಸುಂದರ ಸ್ವಪ್ನ ಸ್ವಪ್ನಗಳು ಚಿತ್ರದಲ್ಲಿ ನನ್ನ ಧ್ವನಿಯನ್ನು ಬಳಸ್ಕೊಂಡ್ರು ಅದಾದ ಮೇಲೆ ನನಗೆ ನಿಜವಾಗಲೂ ನನ್ನ ಭಾಷೆಯನ್ನು ತಿದ್ದಿ ತೀಡ್ದವರು ಅಂತಂದರೆ ಭಾರ್ಗವರವರು ಅವರಂತೂ ಶೂಟಿಂಗ್ ಸಮಯದಲ್ಲೇ ನಮಗೆ ಡಬ್ಬಿಂಗ್ ಬಿಟಿವಿ ಡೀಸ್ ಶೂಟಿಂಗ್ ಸಮಯದಲ್ಲೇ ನಮ್ಮ ಭಾಷೆನ ತಿದ್ದುತ್ತಾ ಇದ್ದರು ಹೀಗಲ್ಲ ಹಾಗೆ ಮಾತಾಡಬೇಕು ಹಾಗಲ್ಲ ಹೀಗೆ ಮಾತಾಡಬೇಕು ಹಾ ಅಂದರೆ ಹೀಗೆ ಸಣ್ಣ ಅಂದರೆ ಹೀಗೆ ಎಷ್ಟು ಒತ್ತು ಕೊಡಬೇಕು ಇದನ್ನೆಲ್ಲ ನಮಗೆ ಒಂದು ಸ್ಕೂಲ್ನಲ್ಲಿ ಇದ್ದಂಥ ಭಾವನೆ ಬರ್ತಾಯಿತ್ತು ಒಂಥರ ನಿರ್ದೇಶಕರು ಅಂದರೆ ಗುರುಗಳು ನಿಜ ಆದರೆ ಭಾಷೆಯನ್ನು ತಿದ್ದಬೇಕು ಅಂತ ಏನಿಲ್ಲ ಅದು ಚಿತ್ರೀಕರಣ ಸಮಯದಲ್ಲಿ ಇದೆ ತಿದ್ದಬೇಕು ಅನ್ನೋ ಇದು ಇಲ್ಲ ನಮಗೆ ಡಬ್ಬಿಂಗಲ್ಲಿ ಹೇಳಿಕೊಟ್ರೆ ಸಾಕಾಗ್ತದೆ ಆದರೆ ಇವರು ಚಿತ್ರೀಕರಣ ಸಮಯದಲ್ಲೇ ತಿದ್ದವರು ಅಂದರೆ ಮೊದಲಿಂದನೇ ತಯಾರು ಮಾಡೋರು ನಮ್ಮನ್ನು ಬಹುಶಃ ಆ ಭಾಷೆಯ ಬಗ್ಗೆ ನನಗೆ ಧೈ ಧೈರ್ಯವಾಗಿ ಕೊಟ್ಟಿದ್ದು ನಮ್ಮ ಗುರುಗಳು ಭಾರ್ಗವರವರು ಅದರಿಂದ ವೈಯಕ್ತಿಕವಾಗಿ ಅವರೊಂದು ರೀತಿಯಲ್ಲಿ ನನಗೆ ಒಂದು ವಿಶಿಷ್ಟವಾದ ಸ್ಥಾನದಲ್ಲಿ ನನ್ನ ಚಿತ್ರ ಜೀವನದಲ್ಲಿ ನಿಲ್ತಾರೆ ಅವರು ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ನನಗೆ ಪ್ರೀತಿಯಿಂದ ಹೆಸರಿಟ್ಟ ಪಾಪು ಹೆಸರನ್ನು ಅದನ್ನು ಕಂಟಿನ್ಯೂ ಮಾಡಿದವರು ಭಾರ್ಗವರವರು ಅವರು ಅವ್ರ ಸೆಟ್ಟಲ್ಲಿ ನಾನು ನನಗೆ ಪಾಪು ಅಂತಲೇ ಕರೀತಾ ಇದ್ರು ಬಹುಶಃ ಅವರ ಚಿತ್ರದಲ್ಲಿ ವೈವಿಧ್ಯಮಯವಾದ ಪಾತ್ರಗಳನ್ನು ನಾನು ಕೊಟ್ಟರು ಬಹುಶಃ ಈ ಎಲ್ಲ ಕಾರಣಗಳಿಂದ ಅಂತಲ್ಲ ಅವರು ಎಲ್ಲರಿಗೂ ಬಹಳ ಜನಕ್ಕೆ ಬಹಳಷ್ಟು ಕಲಾವಿದರಿಗೆ ಗುರುಸ್ಥಾನದಲ್ಲೇ ನಿಲ್ ನಿಲ್ಲುವಂಥ ಹಿರಿಯ ವ್ಯಕ್ತಿ ಅವರು ಮತ್ತು ಈವತ್ತಿನ ನಮ್ಮ ಅತಿಥಿ ಗುರು ಸಮನಾದ ಭಾರ್ಗವರವರಿಗೂ ಸೇರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲಕ ನಿಮಗೆಲ್ಲರಿಗೂ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನನ್ನ ಬೆಳ್ಳಿ ಹೆಜ್ಜೆ ಪ್ರಾರಂಭ ಆಗಕ್ಕಿಂತ ಮುಂಚೆ ನಾನು ಹೇಗೆ ಬಂದೆ ಅನ್ನೋದನ್ನು ಹೇಳಬೇಕಾದ್ರೂ ನನ್ನ ಆದ್ಯ ಕರ್ತವ್ಯ ನಾನು ಹುಟ್ಟಿದ್ದು ಹುಣಸೂರು ಎಸ್ ಎಸ್ ಎಲ್ ಸಿ ಅಲ್ಲೇ ಓದಿದ್ದು ಅದ್ರ ಮಧ್ಯೆ ಒಂದು ಚಿಕ್ಕ ಒಂದು ಸಣ್ಣ ಪ್ರಕರಣ ಏನು ಅಂತ ಹೇಳಿದ್ರೆ ನಾನು ಓದುವಾಗ ಒಂದು ರೆಂಡ್ ಆ್ಯಂಡ್ ಮಾರ್ಟಿನ್ ಒಂದು ಇಂಗ್ಲೀಷ್ ಗ್ರಾಮರ್ ಬೇಕಾಗಿತ್ತು ಆ ಇಂಗ್ಲೀಷ್ ಗ್ರಾಮರ್ ತೊಗೊಳಕ್ಕೆ ಅವತ್ತು ದಿವಸಕ್ಕೆ ಮೂರೂರು ರೂಪಾಯಿಯ ಗ್ರಾಮರ್ ಬೆಲೆ ಅದನ್ನು ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ ಅವತ್ತೊಂದು ದಿವಸ ನಮ್ಮ ಚಿಕ್ಕಪ್ಪ ಅವರದ್ದು ಹುಣಸೂರು ಕೃಷ್ಣಮೂರ್ತಿಯವರು ಅವರು ಹುಣಸೂರಿಗೆ ಬಂದಿದ್ದರು ಆವಾಗ ಒಂದು ಐದು ರೂಪಾಯಿ ಕೊಟ್ಟರು ನನಗೆ ಆ ಐದು ರೂಪಾಯಿಲಿ ನೆನ್ನೆನ್ ಮಾರ್ಟಿನ್ ಗ್ರಾಮರ್ ತೊಗೊಂಡೆ ಅವತ್ತು ಅವತ್ತೊಂದು ದಿವಸ ಹುಣಸೂರು ಕೃಷ್ಣಮೂರ್ತಿಯವರು ನನಗೆ ಗ್ರಾಮರ್ ತಕ್ಕೊಟ್ರು ಆಮೇಲೆ ನನ್ನ ಜೀವನದ ಗ್ರಾಮರು ಅವರೇ ಬರೆದ್ರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ಎಸ್ ಎಲ್ ಸಿ ಓದಿದ್ಮೇಲೆ ಮೈಸೂರಲ್ಲಿ ಇಂಟರ್ಮಿಡಿಯೇಟ್ ಓದೋಕ್ಕೆ ಬಂದೆ ಆವಾಗ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರೆಂದ್ರೆ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಪೂಜ್ಯ ಗುರುಗಳು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ನನ್ನ ಅಣ್ಣನ ಮಗ ಇವನು ಓದಲಿ ಅನ್ನೋ ದೃಷ್ಟಿಯಿಂದ ಅವರ ಬಾಡಿಗೆ ಬಾಡಿಗೆನ ನನಗೆ ಓದೋಕ್ಕೋಸ್ಕರ ಬಿಟ್ಟಿದ್ದರು ಆ ಬಾಡಿಗೆ ತೊಗೊಂಡಿದ್ದೇನೆ ನಾನು ಫೀಸ್ಗಳೆಲ್ಲ ಕಟ್ಕೊಂಡು ಕಾಲೇಜು ಓದ್ತಾ ಇದ್ದೆ ಆಮೇಲೆ ಅಲ್ಲಿಂದ ಹಾಗೇ ಬಿ ಸಿನೂ ಓದ್ದೆ ಬಿ ಎಸ್ ಸಿ ಪಾಸ್ ಮಾಡಿದ್ಮೇಲೆ ಉಡ್ಸೋರೋವ್ರಿಗೆ ಏನು ಅನ್ನಿಸ್ತೋ ಏನೋ ನಾನು ಇನ್ನೂ ಮದ್ರಾಸಿಗೆ ಬರಲಿ ಮದ್ರಾಸಿಗೆ ಬಂದಿದ್ದನೇ ನನ್ನ ಅಣ್ಣನ ಮಗ ಹೆಚ್ಚು ಕಮ್ಮಿ ಅವರು ಅಣ್ಣನ ಮಗ ಅಂತಲೇ ಹೇಳ್ತಾರಲ್ಲ ನನ್ನ ಮಗ ಅಂತಲೇ ಹೇಳ್ತಾಯಿದ್ರು ಓದಲಿ ಇನ್ನೂ ಹೆಚ್ಚಿಗೆ ಓದಲಿ ಅಂತ ಒಂದು ಆಸೆ ಇತ್ತು ಇಂಜಿನಿಯರಿಂಗ್ ಓದಲಿ ಅಂತ ಸೊ ಅದಕ್ಕೋಸ್ಕರ ಎ ಎಮ್ ಐ ಓದಲಿ ಅಂತ ಕರ್ಸಿದ್ರು ಅದಕ್ಕಿಂತ ಮುಂಚೆ ಕರ್ನಾಟಕ ಬ್ಯಾಂಕಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಇಂಟ್ರವ್ಯೂಗೋಸ್ಕರ ಸೊ ಇಂಟ್ರವ್ಯೂ ಮಾಡಿದ್ರು ಮ್ಯಾನೇಜರು ಆಮೇಲೆ ಕೆಲಸ ಸಿಗಲಿಲ್ಲ ಬಹುಶಃ ಕೆಲಸ ಸಿಕ್ಬಿಟ್ಟಿದ್ರೆ ನಾನು ಕರ್ನಾಟಕ ಬ್ಯಾಂಕಲ್ಲಿ ಎಷ್ಟೊತ್ತಿಗೆ ಮ್ಯಾನೇಜರು ಅಥವಾ ಏನಾಗ್ತಿದ್ನೋ ಬಿಡ್ತಂದ್ರು ಅದು ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ನಮ್ಮ ಚಿಕ್ಕಪ್ಪ ಅಲ್ಲಿಗೆ ಕರ್ಸ್ಕೊಂಬಿಟ್ರು ಕರೆಸ್ಕೊಂಡಾಗ ಆವಾಗ ಅವರು ಅನ್ನೋ ಚಿತ್ರ ಮಾಡ್ತಾಯಿದ್ರು ಸೊ ನಾನು ಅಲ್ಲಿ ಓದ್ತಾ ಓದ್ತಾ ಇದ್ದಂಗೆ ಈ ರಥಮಂಜೇರಿಯಲಿ ಪ್ರೊಡಕ್ಷನ್ ಕೆಲಸ ಅದು ಇದು ನೋಡ್ಕೋತಾ ಇದ್ದೆ ಸೊ ಒಂಚೂರು ಚೂರು ಹಾಗೆಯೇ ಒಂದು ಸ್ವಲ್ಪ ಆ ಸಿನಿಮಾ ಕಡೆಗೆ ನನ್ನ ಒಲವು ಕೊಂಚ ಜಾರತು ಅಂತ ಹೇಳ್ಬೋದು ಅದಾದ ನಂತರ ಹುಣಸೂರು ಅವರು ವೀರ ಸಂಕಲ್ಪ ಪ್ರಾರಂಭ ಮಾಡಿದ್ರು ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಅವರೇನೇ ಸಾಹಿತಿಗಳು ನಾಯಕರು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಅವರೇನೆ ಸೊ ಆ ಟೈಮಲ್ಲಿ ಅಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದ ನಮ್ಮ ಸಿ ವಿ ಶಿವಶಂಕರ್ ಅವರು ಅವರು ಮನೆ ಕಟ್ಟಿ ಅನ್ನೋ ಚಿತ್ರಕ್ಕೆ ಅವರು ಹೋಗಬೇಕಾಗಿದ್ದರಿಂದ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಸಹಾಯಕ ನಿರ್ದೇಶಕರು ಸಹ ನಿರ್ದೇಶಕರು ಆವತ್ತಿನ ದಿವಸ ಇಲ್ಲದೇ ಇದ್ದರೆ ಇಲ್ಲದೇ ಇದ್ದಾಗ ಕೊನೆಗೆ ನಾನು ಹಾಗೂ ದ್ವಾರ್ಕೀಶ್ ಅವರು ಇಬ್ರು ಕೆಲಸ ಮಾಡೋದು ದ್ವಾರ್ಕೀಶ್ ಆ ಚಿತ್ರದಲ್ಲಿ ಪ್ರಾರಂಭದಲ್ಲಿ ಅವರು ಎಂಟರ ಅದೇನೆ ಅಂತ ಹೇಳ್ಬೋದು ಅದರಲ್ಲಿ ಒಂದು ರಾಜ್ಕುಮಾರನ ಪಾಠದಿಂದ ಪಾರ್ಟ್ ಮಾಡೋದ್ರಿಂದ ಅವ್ರ ಜೀವನ ಪ್ರಾರಂಭವಾಯಿತು ನಾನು ಆ ಚಿತ್ರದಲ್ಲಿ ಆವಾಗ ಅರ್ಧದಲ್ಲಿ ಅವ್ರು ಬಿಟ್ಟು ಹೋದ್ರಿಂದ ಆವತ್ತು ದಿವಸ ನಾನು ಚಿಕ್ಕಪ್ಪ ಅವರು ಹೇಳ್ಕೊಟ್ರು ಕ್ಲ್ಯಾಪ್ ಅಂದ್ರೆ ಏನು ಏನು ಹೇಳಬೇಕು ಯಾವ ಥರ ಅನೌನ್ಸ್ ಮಾಡಬೇಕು ಇವೆಲ್ಲ ಅವರು ಹೇಳ್ಕೊಟ್ರು ನಮಗೇನು ಗೊತ್ತೇ ಇರಲಿಲ್ಲ ಅಂದರೆ ಏನು ಅನುಭವವೇ ಇರಲಿಲ್ಲ ಅಂದರೆ ಸಹ ನಿರ್ದೇಶಕನ ಅನುಭವ ಸಹ ನಿರ್ದೇಶಕನಾಗ ಆಮೇಲೆ ಅವನ ಕರ್ತವ್ಯ ಏನು ಅನ್ನೋ ಗೊತ್ತಿರ್ತಿಲ್ಲ ಆವಾಗ ಒಂದೊಂದು ಹೆಜ್ಜೆಗೆ ಒಂದೊಂದು ಹೆಜ್ಜಾಗಿ ಒಂದೊಂದು ಹೆಜ್ಜಾಗಿ ಹುಣಸೂರು ಅವರು ಅದನ್ನು ಹೇಳ್ಕೊಡ್ತಾಯಿದ್ರು ನಮಗೇನು ನಮ್ಮ ಅದೃಷ್ಟ ಏನು ಅಂತ ಹೇಳಿದ್ರೆ ನಾವು ಎತ್ಕೋತಾನೆ ಯಾಕಂದ್ರೆ ಹುಣಸೂರು ಕೃಷ್ಣಮೂರ್ತಿ ಅವರು ಪಾರ್ಟ್ ಮಾಡ್ತಿದ್ದರಿಂದ ಡೈರೆಕ್ಟ್ರು ಹೇಳಬೇಕಾಗಿದ್ದ ಸ್ಟಾರ್ಟು ಆ್ಯಕ್ಷನ್ ಕಟ್ಟುಗಳೆಲ್ಲ ಅದು ನಮ್ಮ ಪಾಲಕ್ಕೆ ಬಂತು ಅದೇನು ಒಂದು ಅದೃಷ್ಟ ಅಂತ ಕಾಣಿಸುತ್ತೆ ಎತ್ಕೊತೇ ಅವ್ರ ಮುಖಕ್ಕೆ ಅವ್ರು ಪಾರ್ಟ್ ಮಾಡ್ತಾಯಿದ್ರೆ ನಾವು ನಾವುಗಳು ನಾನು ದ್ವಾರಕೇಶ್ ಅವರು ಅಥವಾ ದ್ವಾರ್ಕೇಶ್ಗೂ ಪಾರ್ಟ್ ಮಾಡುವಾಗ ನಾನೇನೇ ಸ್ಟಾರ್ಟು ಆ್ಯಕ್ಷನ್ನು ಕಟ್ಟು ಅವೆಲ್ಲ ಹೇಳ್ತಾ ಇದ್ವು ಸೊ ಮೊದಲನೇ ನಮಗೆ ಇದನ್ನು ಮೊದಲು ನಮ್ಮ ಚಿಕ್ಕಪ್ಪ ಅವರು ಹೇಳಿಕೊಟ್ರು ಅವ್ರ ಜೊತೆ ನಾನು ಅಸ್ಟೆಂಟ್ ಕೆಲಸ ಇದ್ದಂಗೆ ಹಂಗೆನೆ ಅಸ್ ಅಸ್ಟೆಂಟ್ ಡೈರೆಕ್ಟ್ರಿಂದ ಹೋಗಿದ್ದೇ ಒಂಚ ಬಡ್ತಿ ಗಿಡ್ತಿ ಬಂದಿದ್ದೇನೆ ಅಸೋಸಿಯೇಟ್ ಡೈರೆಕ್ಟ್ರದೆ ಅಸೋಸಿಯೇಟ್ ಡೈರೆಕ್ಟ್ರ್ ಆದಮೇಲೆ ಬಹಳ ಚಿತ್ರಗಳು ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವ್ರ ಎಲ್ಲ ಚಿತ್ರಗಳಿಗೂ ಅಂದರೆ ಮೇಯರ್ ಮುತ್ತಣ್ಣಂತೆ ಹಿಡಿದು ಭೂತಯ್ಯನ ಮಗ ಅಯ್ಯುವರೆಗೆ ಎಲ್ಲ ಚಿತ್ರಗಳು ಕೂಡ ಒಂದು ಏಳು ಚಿತ್ರಗಳ ನಾನೇ ಸಹ ನಿರ್ದೇಶಕನ ಸಹ ನಿರ್ದೇಶಕನ ಕೆಲಸ ಮಾಡಿದೆ ಆಮೇಲೆ ಇದ್ರ ಜೊತೆ ಹುಣಸೂರು ಕೃಷ್ಣಮೂರ್ತಿಗಳ ಜೊತೆ ತುಂಬ ತುಂಬ ದೊಡ್ಡ ಚಿತ್ರಗಳ ಕೆಲಸ ಮಾಡಿದೆ ನಾನು ಬ್ರುವಹನಾನ ಆಗಿರ್ಬೋದು ಜಗಮೆಚ್ಚಿದ ಮಗ ಭಕ್ತ ಕುಂಬಾರ ಇವೆಲ್ಲ ದೊಡ್ಡ ದೊಡ್ಡ ಚಿತ್ರಗಳು ಈ ಪಾಲಿಗೆ ನಾನು ಸಹ ನಿರ್ದೇಶಕನ ಕೆಲಸ ಮಾಡಿದೆ ಅದರಲ್ಲಿ ರಾಜ್ಕುಮಾರ್ ಜೊತೆ ಒಡನಾಟ ನನಗೆ ಬಹಳ ಹತ್ತಿರದಲ್ಲಿ ಸಿಕ್ತು ಅಂತ ಹೇಳ್ಬೋದು ಯಾಕೆಂದರೆ ಎಲ್ರಿಗೂ ಗೊತ್ತಿದೆ ಅಣ್ಣ ಅವ್ರು ಎಂಥ ದೊಡ್ಡ ನಟರು ಅಂತ ಸೊ ಈ ಚಿತ್ರಗಳು ಕೂಡ ದೊಡ್ಡ ದೊಡ್ಡ ಚಿತ್ರಗಳಾದ್ದರಿಂದ ಯಾವ ರೀತಿಯ ಈ ಪೌರಾಣಿಕ ಚಿತ್ರಗಳಲ್ಲಿ ಭಕ್ತಿ ಚಿತ್ರಗಳಲ್ಲಿ ಈ ಮಾಮೂಲಿ ಅಭಿನಯಕ್ಕಿಂತ ವಿಭಿನ್ನವಾದ ಅಭಿನಯನೇ ಬೇಕೆ ಹೊರತು ಈ ಸಾಮಾಜಿಕದ ಅಭಿನಯ ಅಲ್ಲ ಅದು ಅದರಲ್ಲಿ ವಿಶಿಷ್ಟವಾದ ಬೇಕಾ ಅಭಿನಯ ಬೇಕಾಗಿತ್ತು ಅದಕ್ಕೆ ಹೆಸರಾದವರು ರಾಜ್ಕುಮಾರ್ ಎಲ್ರಿಗೂ ಗೊತ್ತೇ ಇದೆ ಸೊ ಆ ಮೂರು ಚಿತ್ರಗಳ ಕೆಲಸ ಮಾಡುವಾಗ ನನಗೆ ಅಪಾರವಾದ ಅನುಭವ ಸಿಕ್ತು ಅಂತ ಹೇಳ್ಬೋದು ನಾನು ನೀನು ನೆಂಟರಯ್ಯ ನಾನು ನೀನು ನೆಂಟರಯ್ಯ ನಮಗೆ ಭೇದ ಇಲ್ಲವಯ್ಯ ಅದರ ನಂತರ ಸಿದ್ಧಲಿಂಗೇನವ್ರ ಜೊತೆ ಒಂದು ಏಳು ಚಿತ್ರಗಳು ನಾನು ಕೆಲಸ ಮಾಡಿದೆ ಇದರ ಮಧ್ಯೆ ರೆಡ್ಡಿ ಅವರ ಜೊತೆ ನಾನಿನ್ನ ಮರೆಯಲಾರೇ ಕೆಲಸ ಮಾಡಿದೆ ಅದು ಇನ್ನೊಂದು ಅದ್ಭುತವಾದ ಚಿತ್ರ ಆಮೇಲೆ ಗೀತಾ ಪ್ರಿಯಾ ಸಾರ್ ಜೊತೆ ರಂಗ ಅನ್ನೋ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ ಆದರೆ ಕೆ ಎಸ್ ಆರ್ ದಾಸ್ ಅವರ ನಿರ್ದೇಶನನೇ ಒಂಥರ ವಿಭಿನ್ನವಾದ್ದು ಅವರು ಯಾವ ಥರದ್ದು ಒಂದು ಗೀತೆ ಗೊತ್ತು ಎಲ್ಲ ಗೊತ್ತು ಹೊರತು ಒಂದು ಒಂದು ವಿಭಿನ್ನವಾದ ಶೈಲಿ ಅವರ ನಿರೂಪಣೆ ಯಾವುದನ್ನು ಬರ್ಕೊಂಡು ಗಿರ್ಕೊಂಡು ಬಂದು ಇದೇ ಥರ ತೆಗಿಬೇಕು ಅನ್ನೋದು ಆ ಥರದ್ದು ಗೀಳಲ್ಲ ಅವ್ರದ್ದು ಅಲ್ಲಿ ಬರೋದು ಏನಂತ ಏನು ಏನೋ ಡೈಲಾಗು ಏನಿದು ಏನ ಏನು ಅಂತ ಸಹ ನಿರ್ದೇಶಕನ ಕೇಳ್ಕೊಳ್ಳೋದು ಪಟ್ ಅಂತ ತೆಗೆವರು ಏನಂದರೆ ಅವ್ರದ್ದು ನೆರೇಷನ್ನು ಫಾಸ್ಟ್ ನೆರೇಷನ್ನು ಆಮೇಲೆ ಅವ್ರ ಆ್ಯಕ್ಷನ್ ಡೈರೆಕ್ಟರ್ ಆಗಿದ್ದರಿಂದ ಒಂದೊಂದು ಬ್ಲಾಕ್ ಇಡೋದನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಗಳು ಆ್ಯಂಗಲ್ ಸೆಟ್ ಮಾಡ್ಕೊಳರು ಸೊ ಅದರಿಂದ ಅವರು ನಿರೂಪಣೆನೇ ತುಂಬ ಫಾಸ್ಟ್ ಆಗಿರೋದು ಎಡಿಟಿಂಗು ಫಾಸ್ಟ್ ಅವರೇ ಎಡಿಟಿಂಗ್ ಕೂಡ ಮಾಡೋರು ಅವರು ಸೊ ಆದ್ದರಿಂದ ಎಲ್ಲಿ ಇವರೆಲ್ರಿಗಿಂತ ಕೊಂಚ ವಿಭಿನ್ನವಾದ್ದು ಆ್ಯಕ್ಷನ್ ಸಿನಿಮಾ ಡೈರೆಕ್ಟ್ ಮಾಡೋರಿಗೆ ಇದೊಂದು ಅವ್ರದ್ದೊಂದು ಸ್ಕೂಲ್ ಅಂತ ಹೇಳ್ಬೋದು ಆ ಎಕ್ಸ್ಪೀರಿಯೆನ್ಸನ್ನೇ ಮುಂದೆ ನಾನು ಆ್ಯಕ್ಷನ್ ಸಿನಿಮಾ ಮಾಡುವಾಗ ನನಗೆ ಕೆ ಎಸ್ ಆರ್ ಜ್ಞಾಪಕ ಕೆ ಎಸ್ ಆರ್ ದಾಸ್ ಅವ್ರ ಜ್ಞಾಪಕ ಬಂದು ಆ ನಿರೂಪಣೆಯೆಲ್ಲನೂ ಆ ಚಿತ್ರಗಳಲ್ಲಿ ನಾನು ತಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ನನ್ನ ಸಹ ನಿರ್ದೇಶಕನಾಗಿ ನಾವು ಜೀವನ ಪ್ರಾರಂಭ ಮಾಡಿದ್ದು ಭಾರ್ಗವ ಬಗ್ಗೆ ಮಾತಾಡಬೇಕು ಅಂತಂದರೆ ಮೊದಲನೇದಾಗಿ ಆತ ನನ್ನ ಸೋದರ ಮಾವನ ಮಗ ಅಂದರೆ ದೊಡ್ಡ ಸೋದರ ಮಾವನ ಮಗ ಹುಣಸೂರು ಕೃಷ್ಣಮೂರ್ತಿಗಳ ಅಣ್ಣನ ಮಗ ಭಾರ್ಗವ ಹುಣಸೂರು ಕೃಷ್ಣಮೂರ್ತಿಗಳ ತಂಗಿ ಮಗ ದ್ವಾರಕೇಶ ಇಷ್ಟೆಲ್ಲ ಅಲ್ಲದೆ ಭಾರ್ಗವ ಎಲ್ಲೋ ನನ್ನ ತಂಗಿ ಗಂಡ ನಾನು ಭಾರ್ಗವ ನಾವೆಲ್ಲ ಹುಣಸೂರು ಕೃಷ್ಣಮೂರ್ತಿಗಳ ಮನೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಿಂದ ಅಲ್ಲಿ ಬೆಳೆದವರು ನಾವೆಲ್ಲ ಎಲ್ಲೋ ಭಾರ್ಗವ ನಿರ್ದೇಶಕದ ಕಡೆ ಹೋದ ನಾನು ನಟನೆ ಕಡೆ ನಿರ್ಮಾಣದ ಕಡೆ ಹೆಚ್ಚಿಗೆ ಗಮನ ಕೊಡುತ್ತಾ ಬಂದೆ ನಾವೆಲ್ಲ ಒಟ್ಟಿಗೆ ಇದ್ವಿ ಅವಾಗ ಕೃಷ್ಣಮೂರ್ತಿ ಅವರ ಹತ್ರ ಭಾರ್ಗವ ಅಸೋಸಿಯೇಟ್ ಡೈರೆಕ್ಟ್ರಾಗಿದ್ದ ಆಮೇಲಿಂದ ನಾನು ತೆಗೆದ ಕಳ್ಳಕುಳ್ಳ ಚಿತ್ರದಲ್ಲಿ ಕೆ ಎಸ್ ಆರ್ ಜೊತೆ ಕೆ ಎಸ್ ಆರ್ ಜೊತೆ ಸಹಾಯಕ ನಿರ್ದೇಶನಾಗಿದ್ದ ವಿಜಯಾರೆಡ್ಡಿ ಜೊತೆ ಇದ್ದ ಹಲವಾರು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆಯಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ ಭಾರ್ಗವ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಯಲ್ಲಿ ನಾನು ಮಾಡಿದ ನಾಲ್ಕನೇ ಸಿನಿಮಾ ಭಾಗ್ಯವಂತರು ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಭಾರ್ಗವ ಮೊಟ್ಟ ಮೊದಲ ನಿರ್ದೇಶಕನಾದ ಈ ಚಿತ್ರದಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ ನನಗೆ ರಾಜ್ಕುಮಾರರು ಇವನೊಬ್ಬ ಹೊಸಬ ಅಂತ ನನ್ನ ನೋಡ್ತಾನೆ ಇರಲಿಲ್ಲ ನಾನೊಬ್ಬ ನೃತ್ಯ ನಿರ್ದೇಶಕನ ಥರ ನನ್ನ ಟ್ರೀಟ್ ಮಾಡ್ತಾಯಿದ್ರು ನಾನು ಏನು ಹೇಳಿದ್ರೆ ಅವರು ಕೇಳ್ತಾಯಿದ್ರು ಸೊ ಆ ಥರ ಅಷ್ಟು ದೊಡ್ಡ ಕಲಾವಿದ ಒಬ್ಬ ಹೊಸ ನಿರ್ದೇಶಕನಿಗೆ ಹೇಳ್ದಂಗೆ ಕೇಳೋದಿದೆಯಲ್ಲ ಅದು ಅವರ ಅವ್ರ ದೊಡ್ಡ ವಿಶೇಷವಾದ ಗುಣ ಅಂತ ಹೇಳ್ಬೋದು ಆಮೇಲೆ ದ್ವಾರ್ಕೀಶ್ ಅವ್ರನ್ನ ಪುನಃ ಪುನಃ ನೆನೆಸ್ಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ಆ ಮೊದಲನೇ ಚಿತ್ರದಲ್ಲಿ ಎಷ್ಟು ದೊಡ್ಡ ಸೆಟ್ ಹಾಕಿದ್ರು ಅಂತ ಹೇಳಿದ್ರೆ ಆ ಸೆಟ್ಟಲ್ಲಿ ನಿಂತ್ಕೊಂಡ್ರೇ ಎಲ್ಲಿ ಏನು ಶಾಟ್ ತೆಗಿಬೇಕೋ ಎಲ್ಲಿ ಕ್ಯಾಮ್ರಾ ಆ್ಯಂಗಲ್ ಇಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಅಂಥ ದೊಡ್ಡ ಸೆಟ್ ಹಾಕ್ಕೊಟ್ಟಿದ್ರು ಕೊಟ್ಟಿದ್ರು ಭಾರ್ಗವ ಮಾಡಿದ ಮೊದಲು ಚಿತ್ರ ಯಾವುದು ಅಂತ ಕ್ಯಾರರು ಕೇಳಿದ್ರೆ ನಾನು ಹೇಳಿದಾಗ ಭಾಗ್ಯವಂತರು ಅಂತ ಹೇಳಿದಾಗ ಎಲ್ಲ ಆಶ್ಚರ್ಯಪಡ್ತಾರೆ ಸರ್ ಅದು ನಿಮ್ಮ ಮೊದಲನೇ ಚಿತ್ರನ ಯಾಕೆ ನಾನು ಕಾ ಆ ಥರ ಆ ಪಿಚ್ಚರ್ ಡೈರೆಕ್ಟ್ ಮಾಡ್ದಂಗೆ ಕಾಣಿಸಲ್ವ ನಿಮಗೆ ಅಂತ ಇಲ್ಲ ಇಲ್ಲ ಸರ್ ಅದು ತುಂಬ ಒಳ್ಳೆಯ ಪಿಕ್ಚರು ಅಂತ ಹೇಳ್ತಾರೆ ಸೊ ಆ ಥರದ್ದು ಒಂದು ಒಳ್ಳೆಯ ಚಿತ್ರ ಅಂದ್ರೆ ಭಾವಾತ್ಮಕವಾದ ಚಿತ್ರ ನನ್ನ ಜೀವನದಲ್ಲಿ ಮೊದಲು ಸಿಕ್ಕಿದ್ದು ನನ್ನ ಪುಣ್ಯ ಅದಕ್ಕೆ ನಾನು ಪುನಃ ಮತ್ತೆ ಆ ದ್ವಾರ್ಕೀಶ್ ಅವರಿಗೆ ನಾನು ಚಿರುಣಿ ಆಗಿದ್ದೀನಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ಆಮೇಲೆ ನಂತರ ಒಂದಾದ ಮೇಲೆ ಒಂದು ಚಿತ್ರಗಳನ್ನು ಭಾರ್ಗವ ಚಿತ್ರರಂಗದಲ್ಲಿ ಮಾಡಿದ ವಿಷ್ಣುವರ್ಧನ್ ಹಾಕಿ ಸುಮಾರು ಇಪ್ಪತ್ತ ಐದು ಸಿನಿಮಾಗಳನ್ನು ಭಾರ್ಗವ ನಿರ್ದೇಶನ ಮಾಡಿದ್ದಾನೆ ಐವತ್ತು ಕನ್ನಡ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾನೆ ಅಂಥ ಮಹಾ ನಿರ್ದೇಶನದ ನಿರ್ದೇಶಕನ ಒಂದು ಬೆಳ್ಳಿ ಹೆಜ್ಜೆಯ ಕಾರ್ಯಕ್ರಮವನ್ನು ಇವತ್ತೊಂದು ದಿವಸ ನೀವೆಲ್ಲ ಹಾಕ್ಕೊಂಡಿದ್ದೀರಾ ಎಲ್ಲರೂ ಆ ಬೆಳ್ಳಿ ಹೆಜ್ಜೆಯ ಕಾರ್ಯಕ್ರಮ ಎಲ್ಲರ ಹೃದಯದಲ್ಲೂ ಸದಾ ಇರಲಿ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಸಾಧೆಯನ್ನು ಮಾಡಿದ ಭಾರ್ಗವನಿಗೆ ದೇವರು ಒಳ್ಳೆಯ ಆಯಸ್ಸನ್ನು ಕೊಡಲಿ ಚೆನ್ನಾಗಿರಲಿ ಅಂತ ನಿಮ್ಮೆಲ್ಲರ ಮೂಲಕ ಈ ಸೊಗಸಾದ ಸುಂದರವಾದ ಆನಂದವಾದ ಬೆಳ್ಳಿ ಹೆಜ್ಜೆಯ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನು ಆಡಿ ಭಾರ್ಗವನ ಚೆನ್ನಾಗಿರಲಿ ಭಾರ್ಗವನ ಸಂಸಾರ ಚೆನ್ನಾಗಿರಲಿ ಭಾರ್ಗವನ ಮೆಂಟಿ ನನ್ನ ತಂಗಿ ಎಲ್ಲರೂ ಸದಾ ನಗನಗತ ಇರಲಿ ಕನ್ನಡ ಚಿತ್ರರಂಗದಲ್ಲಿ ಭಾರ್ಗವನ ಉಡುಗೊರೆ ಇನ್ನೂ ಭಾಳ ಇದೆ ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಭಾರ್ಗವ ಇನ್ನೂ ಮಾಡಲಿ ಅನ್ನತಕ್ಕಂಥದ್ದು ನನ್ನ ಹೃದಯದಲ್ಲಿ ಆಸೆ ಇದೆ ಆ ಆಸೆ ಎಲ್ಲವನ್ನೂ ರಾಘವೇಂದ್ರ ಸ್ವಾಮಿ ನೆರವೇರಿಸ್ತಾನೆ ಅಂತ ನಂಬಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಅದೃಷ್ಟ ನನ್ನ ಎರಡನೇ ಚಿತ್ರಕ್ಕೂ ಅಣ್ಣವರೇ ನಾಯಕರು ಲಕ್ಷ್ಮಿ ಅದ ಚಿತ್ರದ ನಾಯಕಿ ಅದು ಕೂಡ ಒಳ್ಳೆಯ ಚಿತ್ರ ಈ ಮೊದಲು ಎರಡು ಚಿತ್ರಗಳು ನನಗೆ ಒಂದು ರೀತಿ ಒಳ್ಳೆ ಫೌಂಡೇಶನ್ ಸ್ಟೋನ್ ಹಾಕ್ಕೊಡ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದಾದ ನಂತರ ಆಲ್ಟುಗೆದರ್ ಒಂದು ಡಿಫ್ರೆಂಟ್ ಚೇಂಜ್ ಬಂದಾಗೋಯ್ತು ನನ್ನ ಜೀವನದಲ್ಲಿ ಮೊದಲೆರಡು ಅಣ್ಣವ್ರು ಮಾಡಿದ್ರು ನಂತರ ಮೂರನೇ ಚಿತ್ರ ವಿಷ್ಣುವರ್ಧನ್ ಅವರ ಅಸಾಧ್ಯ ಅಳಿಯ ನನ್ನ ಪಾಲಕ್ಕೆ ಸಿಕ್ತು ಸೊ ಆವಾಗ ವಿಷ್ಣುವರ್ಧನ್ ಅವರ ಚಿತ್ರ ಮಾಡೋಕ್ಕೆ ನಾನು ಹೋದಾಗ ಎಲ್ಲರೂ ಮಾತಾಡ್ಕೋತಿದ್ರು ಮೊದಲು ಎರಡು ಚಿತ್ರಗಳು ಅಣ್ಣವರಿದ್ದರು ಸೊ ಅಣ್ಣ ಅವ್ರ ಚಿತ್ರಗಳು ಯಾರು ಯಾರು ಡೈರೆಕ್ಟ್ ಮಾಡಿದ್ರು ಒಂದೇ ಯಾಕೆಂತ ಹೇಳಿದ್ರೆ ಅದು ಹೋಗೋದೇ ಅಣ್ಣ ಅವ್ರ ಸ್ಟಾರ್ ವ್ಯಾಲ್ಯೂ ಇಂದ ಬೇರೆ ಯಾರಿಂದನೂ ಅಲ್ಲ ನನ್ನಿಂದನೂ ಅಲ್ಲ ಯಾರಿಂದನೂ ಅಲ್ಲ ಅಣ್ಣವರೇ ಸ್ಟಾರ್ ದೊಡ್ಡ ಸ್ಟಾರ್ ಸೊ ಆದ್ದರಿಂದ ಅವ್ರಿಗೆ ಆ ಚಿತ್ರದಲ್ಲಿ ನನ್ನ ಹೊಗಳಿಕೆ ನನ್ನ ಹೆಗ್ಗಳಿಕೆ ಏನು ಇರೋದಿಲ್ಲ ನನ್ನ ಕೆಲಸ ಅಂಥದ್ದೇನು ಬಟ್ ಈ ವಿಷ್ಣುವರ್ಧನ್ ಅವರು ತಾನೇ ಬರ್ತಾ ಇದ್ದ ನಟ ಸೊ ಅಲ್ಲಿ ಏನಾಗುತ್ತೆ ನೋಡಬೇಕು ಅಲ್ಲಿ ನಾನು ಕ್ಲಿಕ್ ಆಗ್ತೀನೋ ಇಲ್ವೋ ಅಂತ ಭಾಳ ಜನಗಳು ಆ ಗುಸುಗುಸು ಮಾತಾಡ್ಕೊತಿದ್ದು ನನಗೆ ಕೇಳಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗತ್ತೆ ಏನು ಕೊಡ್ತಾನೋ ಅದು ನಾವು ತೊಗೋಬೇಕು ನಮ್ಮ ಪ ಏನು ಬರೆದಿರುತ್ತೋ ಅದು ನಾವು ಅನುಭವಿಸ್ಲೇಬೇಕು ಆ ಚಿತ್ರ ಕಥೆನೂ ಚೆನ್ನಾಗಿತ್ತು ವಿಷ್ಣುವರ್ಧನ್ ಅವರು ಭಾಳ ಚೆನ್ನಾಗಿ ಪಾಠ ಮಾಡಿದ್ರು ಪ್ರಾರಂಭದಲ್ಲೆಲ್ಲ ಅದೆಲ್ಲ ಕಳನಾಯಕನಾಗೆ ಇರ್ತಾರೆ ನಂತರ ಕಥೆಯಲ್ಲಿ ಓಟ ಬರ್ತಾ ಬರ್ತಿದ್ದಂಗೆ ಏನು ಅನ್ನೋದು ಗೊತ್ತಾಗುತ್ತೆ ಆ ಚಿತ್ರನೂ ಚೆನ್ನಾಗಿ ಬಂತು ಭಾರ್ಗವ ಸರ್ ಡೈರೆಕ್ಟ್ರ್ ಭಾರ್ಗವ ಮಾತ್ರ ಅಲ್ಲ ಅಭಿನಯ ಭಾರ್ಗವ ಸಾಹಿತ್ಯ ಭಾರ್ಗವ ಪ್ರೊಡ್ಯೂಸರ್ ಭಾರ್ಗವ ಹೀಗೆ ಅವರಿಗೆ ಹತ್ತಾರು ಮುಖಗಳಿದೆ ಯಾಕೆ ಅಂತಂದರೆ ಆ್ಯಕ್ಚುಲಾಗಿ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಆದರೂ ಅವ್ರ ಬಗ್ಗೆ ನನಗೆ ಒಂದು ಪ್ರೀತಿ ವಿಶ್ವಾಸ ಗೌರವ ಎಲ್ಲ ಇದೆ ಅವರು ಸಹ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಟು ನನ್ನನ್ನು ಬೆಳೆಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಬ್ರಹ್ಮನ ರೀತಿ ಅವರಿಗೆ ಒಂದು ಮುಖ ಅಲ್ಲ ನಾಲ್ಕು ಮಕ್ಕಳಿದೆ ಎಂಬತ್ತ ಮೂರರಲ್ಲಿ ನನಗೆ ಪರಿಚಯ ಆದ ಡೈರೆಕ್ಟ್ರು ಅವರು ಸ್ಟಾರ್ ಡೈರೆಕ್ಟ್ರವರು ಈಸ್ ನಾಟ್ ಅನ್ ಆರ್ಡಿನರಿ ಡೈರೆಕ್ಟರ್ ಅವರು ಮಾಡಿರೋದೆಲ್ಲ ಸ್ಟಾರ್ಸ್ಗಳ ಜೊತೆ ಸಿನಿಮಾ ಮಾಡಿರೋದು ಆ್ಯಂಡ್ ಜೊತೆಗೆ ಸ್ಟಾರ್ಸ್ ಡೈರೆಕ್ಟ್ರ್ ಅಂತ ಹೇಳಿದ್ರೆ ಜೊತೇಲಿ ಅವರು ಎಕಾನಮಿ ಡೈರೆಕ್ಟ್ರ್ ಆ್ಯಂಡ್ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಆಮೇಲೆ ಚಿತ್ರರಂಗಕ್ಕೆ ಅವರು ಬೇಕಾಗಿದ್ದಂತಹ ಬೇಕಾಗಿರುವಂತಹ ಡೈರೆಕ್ಟ್ರು ಅವರಿಷ್ಟಕ್ಕೆ ಅವರು ಸಿನಿಮಾ ಮಾಡಿದವರಲ್ಲ ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅದ್ರಲ್ಲಿ ಮಾಡಿದ ಎಲ್ಲ ಕಲಾವಿದ್ರಿಗೆ ಹೆಸರು ಬರಬೇಕು ಇದೆಲ್ಲ ಒಂದು ಸಾಮೂಹಿಕವಾದ ಚಿತ್ರರಂಗದ ಬಗ್ಗೆ ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಂಥ ಡೈರೆಕ್ಟ್ರಲ್ಲಿ ಅವರೊಬ್ಬರು ನಾನು ನೋಡಿದ ಹಾಗೆ ಕೃಷ್ಣ ನೀ ಬೀಗನೆ ಬಾರೋ ನಂತರ ಅವರ ಓಮ್ ಪ್ರೊಡಕ್ಷನಲ್ಲಿ ನಾನು ಜನನಾಯಕ ಕರುಣಾಮಯಿ ಹೃದಯ ಗೀತೆ ಮತ್ತೆ ಹಾಡಿತು ಕೋಗಿಲೆ ಕುರುಕ್ಷೇತ್ರ ಅವರು ಎಲ್ಲಾ ಚಿತ್ರಗಳಲ್ಲೂ ನನಗೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟರು ಆ ಎಲ್ಲಾ ಚಿತ್ರಗಳು ಕೂಡ ಅಷ್ಟು ಸೂಪರ್ ಡ್ಯೂಪರ್ ಹಿಟ್ ಚಿತ್ರಗಳಲ್ಲೂ ಕೂಡ ನಾನು ವಿಷ್ಣುವರ್ಧನೆ ಹೀರೋ ಹೀರೋಯಿನ್ ಆಗಿದ್ವಿ ರುಕ್ಮಿಣಿ ಅಂತ ಹೆಂಟಿರುವಾಗ ಪ್ರೋತ್ಸಾಹಕ್ಕೆ ಕಣ್ಣೋಡದ್ರಿ ಮನಸ್ಸಿನಲ್ಲಿ ಏನೋ ನೋವಿರಾಗಿದೆ ಹೃದಯದಲ್ಲಿ ಬಿರುಗಾಳಿ ಬೀಸಿರಾಗಿದೆ ಹೊರಗಡೆ ಬೀಸೋ ಬಿರುಗಾಳಿ ಗಿಡ ಮರಗಳನ್ನ ಉರುಳಿಸುತ್ತೆ ಆದ್ರೆ ಒಳಗಡೆ ಬೀಸೋ ಬಿರುಗಾಳಿ ನಮ್ಮ ನೆಮ್ಮದಿನೇ ಹಾಳು ಮಾಡ್ಬಿಡುತ್ತೆ ಈಗ ಆ ವಿಷಯ ಅಲ್ಲ ಬೇರೆನಾದ್ರು ಮಾತಾಡೋ ಇಂಥ ಒಂದು ಗೋಲ್ಡನ್ ಅಪರ್ಚುನಿಟಿ ಕೊಟ್ಟಂತ ಭಾರ್ಗವಜಿಗೆ ನಾನು ಸದಾ ಕೃತಜ್ಞರಾಗಿರ್ತೇನೆ ನನ್ನ ಕನ್ನಡ ತಾಯಿ ನನ್ನ ಕಡ ಕನ್ನಡ ಚಿತ್ರರಂಗ ನಮ್ಮ ನಿರ್ಮಾಪಕರು ನನ್ನ ಭಾಷೆ ನನ್ನ ಇದುವರೆಗೂ ಚೆನ್ನಾಗಿಟ್ಟಿದೆ ಯಾವ ಥರದ್ದು ಕಷ್ಟನೂ ಕೊಡಲಿಲ್ಲ ಆ ಸುಖವಾಗೇ ಇಟ್ಟಿದೆ ಅಂತ ಹೇಳ್ಬೋದು ಇರೋಕ್ಕೆ ಒಂದು ಮನೆ ಕೊಟ್ಟಿದೆ ಓಡಾಡೋಕೆ ಒಂದು ಪುಟ್ಟ ಕಾರ್ ಕೊಟ್ಟಿದೆ ನನ್ನ ಮೂರು ಮಕ್ಕಳಿಗೆಲ್ಲ ಮದುವೆ ಆಗಿದೆ ಇದಕ್ಕಿಂತ ಕನ್ನಡ ಚಿತ್ರರಂಗದಲ್ಲಿ ಇನ್ನೇನು ಕೇಳಬೇಕು ಎಲ್ಲ ಕೊ ಎಲ್ಲ ಸಿಕ್ಕಿದೆ ಆದರೂ ಮನುಷ್ಯನ ಒಂದು ದುರಾಸೆ ಅಂತ ಒಂದು ಇರುತ್ತಲ್ಲ ಯಾಕೆ ನಾವು ಒಂದು ತಿನ್ನ ಒಂದು ಡೈರೆಕ್ಷನ್ ಮಾಡಬಾರ್ದು ಯಾರು ಗೊತ್ತು ಅದು ಮಾಡ್ತೀನೋ ಬಿಡ್ತೀನೋ ಮಾಡಿದ್ರೆ ಸಂತೋಷ ಮಾಡಲಿಲ್ಲ ಕನ್ನಡ ಚಿತ್ರರಂಗ ನಾನು ಚೆನ್ನಾಗಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಸೊ ಅದರಿಂದ ನಾನು ಎಲ್ರಿಗೂ ಆಭಾರಿಯಾಗಿದ್ದೇನೆ ಆಮೇಲೆ ಈ ಕಾರ್ಯಕ್ರಮ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ನನ್ನ ಹಲವಾರು ಹೆಜ್ಜೆಗಳನ್ನ ನನಗೆ ಹೇಳೋಕ್ಕೊಂದು ಅವಕಾಶ ಸಿಕ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿದ್ದೇನೆ ಎಲ್ಲರಿಗೂ ನನ್ನ ನನಗೆ ನಮಸ್ಕಾರಗಳು ಭಾರ್ಗವ ಅವ್ರದ್ದು ನಮ್ಮದು ಒಂದು ಸಿನಿಮಾ ಎಂಟ್ರಿ ಇದೆಯಲ್ಲ ಅದೇ ಒಂದು ತುಂಬ ಸಾಮರಸ್ಯ ಇದು ಯಾಕೆಂದರೆ ಭಾರ್ಗವ ಅವರು ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾದರು ಭಾಗ್ಯವಂತರು ಚಿತ್ರದ ಮೂಲಕ ನಾನು ಚಿತ್ರರಂಗಕ್ಕೆ ಕಾಲಿಟ್ಟೆ ಹಾಗಾಗಿ ಪ್ರಥಮ ಒಂಥರ ಪ್ರಥಮ ಇಬ್ಬರದ್ದು ಒಂದೇ ನನಗೆ ಭಾರ್ಗವ ಅವರು ಗುರುಗಳು ಅಂತ ಅನ್ನೋದಕ್ಕಿಂತ ನನ್ನ ಬದುಕಿನ ಶಿಲ್ಪಿ ನನ್ನ ಜೀವನವನ್ನು ಒಂದು ರೂಪಿಸಿದಂಥ ಒಂದು ಶಿಲ್ಪಿ ಅಂತ ಹೇಳ್ಬೋದು ಯಾಕೆ ಅಂತಂತಂದರೆ ಅವರು ಒಂಥರ ಒಂದು ಸ್ಥಿತಪ್ರಜ್ಞತ್ವ ತುಂಬ ಪ್ರಶಾಂತ ಸ್ವಭಾವದ ವ್ಯಕ್ತಿ ನಾನು ಕಾಲೇಜ್ ಡೇಸ್ನಿಂದ ಈ ಕಾಲೇಜಲ್ಲಿ ಸ್ಟ್ರೈಕ್ಗಳು ಅದು ಇದು ಎಲ್ಲ ಮಾಡಿ ಯೂನಿಯನ್ ಲೀಡರ್ ಆಗೋದು ಗಲಾಟೆಗಳು ಮಾಡೋದು ಇದೇ ಥರದೊಳಗಡೆ ಬೆಳ್ಕೊಂಡ್ಬಂದಿದ್ದು ಯಾರಾದ್ರೂ ಒಬ್ಬ ನೀನು ಅನ್ನೋಕ್ಕಿಂತ ಮುಂಚೆ ನಿಮ್ಮಪ್ಪ ಅಂತ ಇತ್ತಂಥ ವ್ಯಕ್ತಿ ನಾನು ಸೊ ಅಂಥ ವ್ಯಕ್ತಿನ ಒಂಥರ ಒಂದು ಕಡಿದು 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 ಒಂದು ಸುಂದರ ಶಿಲ್ಪಿಯಾಗಿ ರೂಪಿಸಿದಂಥ ಕ್ರೆಡಿಟು ನಮ್ಮ ಗೊತ್ತು ಹಾಗಾಗಿ ನಾನು ಅವ್ರನ್ನ ಗುರುಗಳು ಅನ್ನೋದಕ್ಕಿಂತ ನನ್ನ ಜೀವನದ ಶಿಲ್ಪಿ ಅಂತ ನಮ್ಮ ತಾಯಿ ಯಾವಾಗಲೂ ಹೇಳೋರು ಅವರು ಸಿಕ್ಕಿದಾಗ ನನ್ನ ಮಗ ಹೀಗಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಮುಂಗೋಪಿ ತುಂಬ ಸಿಟ್ಟು ಆ ಥರ ಅಂಥ ವ್ಯಕ್ತಿನ ಹೀಗೆ ರೂಪಿಸಿದ್ರಲ್ಲ ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರಲಪ್ಪ ಅಂತ ನಮ್ಮ ತಾಯಿ ತುಂಬ ಹೃದಯಿಂದ ಹಾರೈಸ್ತಿದ್ರು ಹಾಗಾಗಿ ನಾವು ಭಾರ್ಗವ್ರನ್ನ ಗುರು ಅನ್ನೋದಕ್ಕಿಂತ ನಾನು ನನ್ನ ಜೀವನದ ಶಿಲ್ಪಿ ಅಂತ ಅಂದ್ಕೊಂಡಿದ್ದೆ ಇವತ್ತಿನ ಈ ವಿಶಿಷ್ಟವಾದ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಾನು ಇಲ್ವಲ್ಲ ಅಲ್ಲಿ ಅನ್ನೋದು ನಿಜವಾಗೂ ನನಗೆ ಬೇಜಾರು ತಂದುಕೊಟ್ಟ ವಿಷಯ ಆದರೂ ಕೂಡ ನನ್ನ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಕೂಡ ನನ್ನ ಗುರುಗಳಿಗೆ ಅಷ್ಟೇ ಗೌರವ ತೋರಿಸಿ ಬೆಳ್ಳಿ ಹೆಜ್ಜೆನ ಕಾರ್ಯಕ್ರಮವನ್ನು ಮಾಡ್ತಾರೆ ನಿಮ್ಮ ಬಗ್ಗೆ ಮಾತನಾಡಿದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಹೃದಯ ಕನ್ನಡಿಗರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ಅಕಾಡೆಮಿಯ ಮೂಲಕ ಈ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮ ದಿನಕ್ಕೆ ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಹೆಸರು ಮಾಡಿ ಬಹಳ ಜನಪ್ರಿಯಗೊಂಡಿರುವ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮಕ್ಕೆ ಬಂದಿರುವ ನಿಮಗೆಲ್ಲರಿಗೂ ಈ ಸಾಕ್ಷಾಚಿತ್ರವನ್ನು ತಯಾರು ಮಾಡಿದ ರಾಜವರ್ಧನ್ರವರಿಗೂ ಎಲ್ಲರಿಗೂ ಕೂಡ ಅಕಾಡೆಮಿಯ ಮೂಲಕ ಮತ್ತೊಮ್ಮೆ ಸ್ವಾಗತ ಮಾಡಿ ವಂದನೆಗಳನ್ನ ಕೋರ್ತೇನೆ ಕೃತಜ್ಞತೆಗಳು ವಂದನೆಗಳು ನಮಸ್ಕಾರ